2 ದಿನದಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಆತ್ಮಸಾಕ್ಷಿ ಮತದಾನ ಮಾಡೋದಕ್ಕೆ ಬಿಜೆಪಿಗೆ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ಅವರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ಕುರಿತಾಗಿ ಏನು ಹೇಳ್ತೀನಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅದ್ರ ಬಗ್ಗೆ ನಂದೇನು ಚಕಾರ ಇಲ್ಲ. ಆದರೆ ಆತ್ಮಸಾಕ್ಷಿ ಅಂತ ಹೇಳ್ತಕ್ಕಂಥ ಅವರು ಇವ್ರ ಸರ್ಕಾರ ಹೆಂಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬಿಟ್ರೆ ಪಾಪ ಎಲ್ಲ ಪುನೀತರಾಗ್ಬಿಡ್ತಾರೆ ರಾಜ್ಯದವರೆಲ್ಲ. ಆಗ ಎಸ್ ಟಿ ಸೋಮಶೇಖರ್ ರಿಯಾಕ್ಷನ್ ಕೊಡ್ತಾರೆ, ಕರೆಕ್ಟ್ ಐತೆ. ಎಸ್ ಟಿ ಸೋಮಶೇಖರ್ ಹೆಂಗೆ ಆತ್ಮಸಾಕ್ಷಿ ಕೇಳ್ತಾರೋ ಅವ್ರಿಗೂ ಅವ್ರ ಆತ್ಮಸಾಕ್ಷಿ ಇರಬೇಕಲ್ಲ. ಅವ್ರಿಗೆ ಆತ್ಮನೇ ಇಲ್ಲ, ಬರೀ ಸಾಕ್ಷಿ ಮಾತ್ರ ಇರೋದು ಅವ್ರಿಗೆ, ಆತ್ಮ ಅನ್ನೋದು ಇಲ್ಲವೇ ಇಲ್ಲ ಅವ್ರಿಗೆ, ಅರ್ಥ ಆಯ್ತಲ್ಲ. ಹಂಗಾಗಿ ಅವ್ರು ಏನೇ ಹೇಳ್ತಾರೆ ಹೇಳ್ಕೊಳ್ಳಿ ಬಿಡಿ, ಎಸ್ ಟಿ ಸೋಮಶೇಖರ್ ಹೇಳಿದಾರಲ್ಲ ಅವ್ರು ಎದುರಿಸ್ತಾರೆ, ಅವ್ರು ಫೇಸ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಜೊತೆಗೆ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಮನೆ ಹೇಳಿದ್ರು, ನಾವು ಎಮ್ ಎಲ್ ಸಿ ಚುನಾವಣೆಗೂ ಕಾಂಗ್ರೆಸ್ ಥರನೇ ಮಾಡಿದ್ದೀವಿ, ಏನು ಇವಾಗ ಅಂತ. ನಾನು ಅವರು ಸ್ಟೂಡೆಂಟ್ ಲೈಫಿಂದ ಸ್ನೇಹಿತರು, ವಿದ್ಯಾರ್ಥಿ ಸಂಘಟನೆಯಿಂದಾಗಿಂದ ಕೂಡ ನಾನು ಅವರು ಸ್ನೇಹಿತರು. ಒಂದು ಅವತ್ತು ಅವರು ಏನೋ ಮೀಟಿಂಗ್ ಮಾಡ್ತಾಯಿದ್ರು, ನಾನು ಅವ್ರಿಗೆ ಫೋನ್ ಮಾಡಿದೆ ಮೀಟ್ ಮಾಡಬೇಕು ಅಂತ. ನಾನು ಆಫೀಸಲ್ಲಿದ್ದೀನಿ ಬನ್ನಿ ಅಂತ ಹೇಳಿದ್ರು, ಎಲ್ಲ ಕೂತಿದ್ರು. ಹಿಂಗೆ ನಾನು ಒಂದು ಅಪೀಲ್ ಮಾಡ್ತೀನಿ ಅಂತ ಅಪೀಲ್ ಮಾಡಿ ಅಂತ ಹೇಳಿದ್ರು. ಅವರೇನು ನನಗೆ ವೋಟ್ ಹಾಕಿ ಅಂತ ಹೇಳಲಿಲ್ಲ, ನಾನು ಕೇಳ್ಕೊಂಡು ಬಂದೆ. ನಾನು ನೀವು ಸಪೋರ್ಟ್ ಮಾಡಿ ಸರ್, ಎಲ್ಲ ಮುಖಂಡರಲ್ಲಿ ನಿಂತ್ಕೊಂಡು ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ ಹೇಳಿ ಬಂದೆ. ತಪ್ಪೇನಿದೆ ಅದರಲ್ಲಿ? ಈಗ ಬಿಜೆಪಿಗರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಒತ್ತಾಯ ಮಾಡಲಿ, ಅವ್ರು ಇರೋದೇ ಅದಕ್ಕಲ್ವಾ, ಅಪೋಸಿಷನ್ ಇರೋದೇ ಅದಕ್ಕೆ, ಅಪೋಸಿಷನ್ ಅದಕ್ಕೆ ತಾನೆ ಅವ್ರು ಕೇಳ್ತಾರೆ, ಅದೇನು ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಎಸ್ ಟಿ ಸೋಮಶೇಖರ್ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ. ಅವ್ರು ಹೆಂಗೆ ಮಾಡ್ತಿದ್ರು ಎಲ್ಲ ಗೊತ್ತದಲ್ಲ. ಈಗ ಎಸ್ ಟಿ ಸೋಮಶೇಖರ್ ರಾಜೀನಾಮೆ ಕೊಟ್ಟು ಕರ್ಕೊಂಡೋಗಿಲ್ವ ಅವರು? ಅವ್ರಿಗೆ ಆತ್ಮಸಾಕ್ಷಿ ಇರಲಿಲ್ವ ಇವ್ರಿಗೆ? ಕರೆಕ್ಟ್. ನಿಮ್ಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ನ್ಯಾಯ ಅನ್ನೋದು ಸರ್ವರ್ಗೂ ಒಂದೇ ರೀತಿ ಇರಬೇಕು, ಗೊತ್ತಾಯ್ತಲ್ಲ. ಅದು ಅವ್ರಿಗಿಲ್ಲ, ಬಿ ಜೆ ಪಿ ಅವ್ರಿಗೆ. ಅದು ಮಾತಾಡ್ತಾರೆ ಅವರು, ಮಾತಾಡೋದಕ್ಕೆ ಎಲ್ಲವೂ ಕೂಡ ಉತ್ತರ ಕೊಡೋದಕ್ಕೆ ಹೋದರೆ ಅವ್ರಂಗೆ ನಾವು ಆಗ್ಬಿಡ್ತೀವಿ. ಈಗ ನಿಮ್ಮ ಪ್ರಕಾರ ಸೋಮಶೇಖರ್ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ, ಅದು ಅವ್ರಿಷ್ಟ, ಅವ್ರು ತೀರ್ಮಾನ ತೆಗೆದುಕೊಳ್ಳಿ ಸರ್, ನಾನು ಯಾಕೆ ಹೇಳಲಿ? ಎಸ್ ಟಿ ಸೋಮಶೇಖರ್ಗೆ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಎಲ್ಲ ಪ್ರಬುದ್ಧತೆಯೂ ಇದೆ ಅಲ್ವಾ, ಅನುಭವ ಇದೆ. ಅವ್ರು ತೀರ್ಮಾನ ತೆಗೆದುಕೋತಾರೆ, ನಾನು ಯಾಕೆ ಹೇಳಲಿ ರಾಜೀನಾಮೆ ಕೊಡಬೇಕು ಬೇಡ ಅಂತ? ನಿಜನ ಸುಳ್ಳ? ಅವ್ರು ತೀರ್ಮಾನ ತೆಗೆದುಕೋತಾರೆ, ಅವರು ಅವರ ತೀರ್ಮಾನ ಅವ್ರದ್ದು, ಕರೆಕ್ಟಾ? ಅವತ್ತು ನಾನು ಅವ್ರ ಕಚೇರಿಗೆ ಹೋದೆ, ನನ್ನ ತೀರ್ಮಾನ, ನನ್ನ ತೀರ್ಮಾನ, ಅವ್ರ ಕಚೇರಿಗೆ ಹೋಗಿದ್ದು, ಇನ್ನೊಬ್ಬರ ತೀರ್ಮಾನ ಅಲ್ಲ. ನಾನೇ ರಿಕ್ವೆಸ್ಟ್ ಮಾಡಿದೆ ನಾನು ನಿಮ್ಗೆ ಬರಬೇಕು, ಭೇಟಿ ಮಾಡಬೇಕು, ನಿಮ್ಮ ರಿಕ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ, ಬನ್ನಿ ಅಂದರು ಹೋದೆ, ರಿಕ್ವೆಸ್ಟ್ ಮಾಡಿದೆ ಬಂದೆ. ಅದು ತಪ್ಪೇನಿದೆ ಅದರಲ್ಲಿ? ಆದರೆ ಬಿ ಜೆ ಪಿ ಚಿಹ್ನೆಯಿಂದ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಯಾರು? ಸೋಮಶೇಖರ್. ಸರಿ, ಆವಾಗ ಆವಾಗ ಕಾಂಗ್ರೆಸ್ ಚಿಹ್ನೆಯನ್ನು ಗೆದ್ದಿರಲಿಲ್ವಾ? ರಾಜೀನಾಮೆ ಕೊಡಿಸಿದ್ರಲ್ಲ ಇವ್ರ ಕೈನಲ್ಲಿ, ರಾಜೀನಾಮೆ ಹೆಂಗೆ ಕೊಡಿಸಿದ್ರು ಅಂತ ಹೇಳಿ ರಾಜ್ಯದ ಜನಗಳಿಗೆ, ಗೊತ್ತಾಯ್ತಲ್ಲ. ಈ ಪೂರ್ತಿ ಬಂಡವಾಳನೇ ಬಿದ್ದೋಯ್ತದೆ, ಏನೇನು ಮಾಡಿದ್ರು, ಏನೇನು ಮಾಡಿಬಿಟ್ರು, ಎಲ್ಲ ಕೂಡ ಜಗಜ್ಜಾಹಿರು, ಗೊತ್ತಿಲ್ಲದಿರೋ ಬೇಕಾದ ವಿಷಯವೇ. ಅದು ಸೋಮಶೇಖರ್ಗೆ ಗೊತ್ತು, ನನಗೂ ಗೊತ್ತು, ಅರ್ಥ ಆಯ್ತಲ್ಲ. ಸಮಯ ಬಂದಾಗ ಎಲ್ಲ ಈಚೆ ಬರ್ತದೆ.